అంటున్న స్నేహితుల సంగమ ఒక అపురూప క్షణ సాగర్ సార్ సినిమా వచ్చారు సేర్తిరి ఇవత్తు కూడా ఒక స్నేహితుడిగా కూడా జొందాగిదే సార్ ಇಲ್ಲ ಖುಷಿಯಾಗುತ್ತೆ ಕಿಟ್ಟಿ ಸರ್ ನಮಗೆ ಆಕ್ಚುಲಿ ನಾವೆಲ್ಲರೂ ಲಾಸ್ಟ್ ಟೈಮ್ ಅವ್ರು ಜಿಮ್ ಇದು ಮಾಡಿದಾಗಲೂ ಒಟ್ಟಿಗೆ ಇದ್ವಿ ನೀವು ಹೇಳ್ದಂಗೆ ಸ್ನೇಹಕ್ಕೋಸ್ಕರನೇ ಒಳ್ಳೆ ಸ್ನೇಹಿತ ನಮ್ಮೆಲ್ಲರ ವಿಷಯದಲ್ಲೂ ಅವರು ತುಂಬ ಎಕ್ಸ್ಟ್ರಾ ಕಾಳಜಿ ವಹಿಸಿ ನಮ್ಮ ಸಿನಿಮಾಲಿ ನಾವೆಲ್ಲ ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಅದಕ್ಕೋಸ್ಕರ ಅವ್ರ ಶ್ರಮನೂ ತುಂಬ ಇರುತ್ತೆ ಯಾಕಂದ್ರೆ ನನಗೆ ಕೆಲವೊಮ್ಮೆ ನಾನು ಮಾರ್ನಿಂಗ್ ಪರ್ಸನ್ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನನಗೆ ವರ್ಕೌಟ್ ಮಾಡಬೇಕು ಅನ್ನಿಸ್ತಿರುತ್ತೆ ಸೊ ಅವರು ಮಾರ್ನಿಂಗ್ ಪರ್ಸನ್ ಅಲ್ಲ ಅವ್ರು ಆರಾಮಾಗಿ ಕಾಂಪಿಟೇಷನ್ಗೆಲ್ಲ ಹೋಗ್ಬೇಕಾದ್ರೆ 8 ಗಂಟೆ 10 ಗಂಟೆಗೆ ಎದ್ದು ವರ್ಕೌಟ್ ಮಾಡಿ ಆ ಥರ ಇದ್ದಿದ್ದು ಆದರೆ ನಮಗೋಸ್ಕರ ಅವರು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ ನಾವೆಲ್ಲ ಶೂಟಿಂಗ್ ಹೋಗಿರ್ತೀವಿ ನಮ್ಮ ಟೈಮಿಂಗ್ಸು ನಮ್ಮ ಸ್ಕೆಡ್ಯೂಲು ಸಿಕ್ಕಾಬಿಟ್ಟೆ ಇದಾಗಿರುತ್ತೆ ಇವರು ಮನೆ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದು ಅವ್ರು ಮಾಡಿರ್ತಾರೆ ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ವ್ಯಕ್ತಿ ಯಾವತ್ತು ದುಡ್ಡು ಅಥವಾ ಮತ್ತೊಂದು ಅಂತಲ್ಲ ಪ್ರೀತಿ ವಿಶ್ವಾಸಕ್ಕೆ ಮಾಡಿರೋದು ಸೊ ಅಂಥವ್ರಿಗೆ ನಾವು ಯಾವತ್ತಿದ್ರೂ ಅದು ನಮ್ಮ ಮನೆ ಇದ್ದಂಗೆ ಅಷ್ಟೇ ಅವ್ರು ಏನೇ ಮಾಡೋದು ಅವ್ರ ಅಭಿವೃದ್ಧಿ ಆಗ್ತಿದ್ರು ನಾವು ಖುಷಿ ಪಡ್ತೀವಿ ಅವರ ಎಲ್ಲ ಕೆಲಸಗಳಲ್ಲೂ ಅಫ್ಕೋರ್ಸ್ ನಾವೆಲ್ಲರೂ ಇರ್ತೀವಿ ಗುರುತು ನಾವೆಲ್ಲ ನೋಡಿದ್ದೀವಿ ಕಿಟ್ಟವ್ರ ಗುರುತು ಕೂಡ ನೀವು ನೋಡ್ಕೊಂಡು ಬಂದಿದ್ದೀರಿ ಸೊ ಜಿಮ್ ಮಾಡಿರ್ತಾರೆ ಇವತ್ತು ಹೋಟೆಲ್ ಮಾಡಿರ್ತಾರೆ ಗ್ರೋತ್ ಬಗ್ಗೆ ಸಿ ಅವರು ನಿಮಗೆಲ್ಲ ಗೊತ್ತು ರಾಜ್ಯದಲ್ಲಿ ಒಂದು ಬಾಡಿ ಬಿಲ್ಡಿಂಗಲ್ಲಿ ಅವ್ರು ಭಾಳ ದೊಡ್ಡ ಹೆಸರು ಅದನ್ನು ಸಾಧನೆ ಮಾಡಿದ್ದಾರೆ ಬಟ್ ಅವ್ರ ಕರಿಯರ್ ಶುರು ಆಗಿದ್ದು ಅವ್ರ ತಂದೆ ಒಂದು ಪಾನಿಪುರಿ ಬಿಸ್ನೆಸ್ ಮಾಡ್ತಾಯಿದ್ರು ಸೊ ಆ ಪಾನಿಪುರಿ ಬಿಸ್ನೆಸ್ ಮಾಡಿಕೊಂಡು ಎಲ್ಲರಲ್ಲೂ ಒಂದು ಕಥೆ ಇರುತ್ತೆ ಎಲ್ಲರಲ್ಲೂ ಒಂದು ಶ್ರಮ ಇರುತ್ತೆ ಸೊ ಅವ್ರ ಕತೆ ಕೇಳಿದಾಗಲೂ ನಾವು ಇನ್ಸ್ಪೈರ್ ಆಗ್ತೀವಿ ಅಂದರೆ ಒಂದು ಗಾಡಿ ತಳ್ಕೊಂಡು ಸಿಕ್ತಿದ್ದ ಒಂದು ಅವ್ರ ದುಡ್ಡು ಸಿಕ್ತಿರ್ಲಿಲ್ವೇನೋ ಅದರಲ್ಲಿ ಹೋಗಿ ಅವ್ರು ಬಾಡಿ ಬಿಲ್ಡಿಂಗ್ ಮಾಡಿ ಏನು ಸಿಗುತ್ತೋ ಆ ಡಯಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡಿ ಇವತ್ತಿನ ದಿನ ಒಂದು ದೊಡ್ಡ ರೆಸ್ಟೋರೆಂಟ್ ಮಾಡಿದ್ದಾರೆ ಆ್ಯಂಡ್ ಜಿಮ್ ಇದರಲ್ಲೂ ತುಂಬ ಅವರು ಇದು ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಸಾಕಷ್ಟು ಕಲಾವಿದರಿಗೆ ಅವರು ಒಂಥರ ಫೇವ್ರೇಟ್ ಕೋಚ್ ಅಂತಲೇ ಹೇಳ್ಬೋದು ಸೊ ಅಷ್ಟು ಸಾಧನೆ ಯಾವತ್ತಿದ್ರೂ ಅದು ದೊಡ್ಡ ವಿಷಯ ಅವ್ರ ತಂದೆ ತಾಯಿ ಹೆಮ್ಮೆ ಪಟ್ಟಿರ್ತಾರೆ ಐ ಥಿಂಕ್ ಅವ್ರ ಸುತ್ತ ಇರೋ ಪ್ರೀತ್ಸೋ ನಾವೆಲ್ಲರೂ ಹೆಮ್ಮೆ ಪಟ್ಟಿರ್ತಾರೆ